ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದಿಷ್ಟ ವಿಜ್ಞಾನದ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ವಿ. ಈ ವಿಡಿಯೋದಲ್ಲಿ ನನ್ನ ಹತ್ರ ಇನ್ನೂ ಸ್ವಲ್ಪ ಕ್ವಶನ್ಸ್ ಅದಾವ, ಸರ್ ಕೇಳ್ತೀನಿ, ಅವ್ರು ಆನ್ಸರ್ ಮಾಡ್ಕೋತಾ ಹೋಗ್ತಾರೆ. ಸರಿ, ಹಗಲು ಹೊತ್ತಿನಲ್ಲಿ ನಕ್ಷತ್ರಗಳ ಕಾಣುವುದಿಲ್ಲ, ಅದಕ್ಕೆ ಕಾರಣ ಏನ್ರಿ? ಓಕೆ, ಹಗಲು ಹೊತ್ತಿನಲ್ಲಿ ನಕ್ಷತ್ರಗಳು ಕಾಣೋದಿಲ್ಲ, ಬಹಳ ಜನರು ಕ್ವಶನ್ ಕೂಡ ಇದಾಗಿರ್ತಾರ. ಸರ್, ರಾತ್ರಿನ ನಕ್ಷತ್ರಗಳು ಬರ್ತಾವ ಅಂದ್ರೆ ಹಗಲು ಹೊತ್ತಿನ ನಕ್ಷತ್ರಗಳು ಇರಂಗಿಲ್ಲ ಅಂದ್ರೆ ಅಂತ ಹೇಳ್ತಿರ್ತಾರ. ಹಾಗಲ್ಲ, ನಕ್ಷತ್ರಗಳು ಹಗಲು ಇರ್ತಾವ, ರಾತ್ರಿನೂ ಇರ್ತಾವ. ಬಟ್ ಹಗಲಿನಲ್ಲಿ ಸೂರ್ಯನ ಪ್ರಕಾಶಮಾನವಾದಂತಹ ಬೆಳಕಿನ ಕಾರಣದಿಂದ ನಮ್ಮ ಭೂಮಿ ಚಲಿಸ್ತಿರ್ತದೆ. ಇಟ್ ಮೀನ್ಸ್ ಭ್ರಮಣೆಯನ್ನ ಹೊಂದಿರ್ತದ. ಪರಿಭ್ರಮಣೆ ಮತ್ತು ಭ್ರಮಣೆ ಅನ್ನುವಂತ ಎರಡು ಕಾನ್ಸೆಪ್ಟ್ಗಳು ಖಗೋಳ ವಿಜ್ಞಾನವನ್ನ ನಾವು ನೋಡ್ತಾ ಹೋದ್ರೆ. ಭ್ರಮಣೆ ಅಂದ್ರೆ ಏನು, ಪರಿಭ್ರಮಣೆ ಅಂದ್ರೆ ಏನು ಅಂದ್ರೆ, ಭ್ರಮಣೆ ಅಂದ್ರೆ ಭೂಮಿ ತನ್ನ ಸುತ್ತ ತಿರುಗುವಂತಹ ಪ್ರಕ್ರಿಯೆಯನ್ನ ನಮ್ಮ ಭ್ರಮಣೆ ಅಂತ ಕರಿತೀವಿ. ತಿರುಗ್ತಾ ತಿರುಗ್ತಾ ಅದೇನಾಗ್ತದ, ಸೂರ್ಯನನ್ನ ತಿರುಗುವಂತ ಬರ್ತದ. ಇದು ಪರಿಭ್ರಮಣೆಯ ಕಾನ್ಸೆಪ್ಟ್. ಭೂಮಿ ಅಟ್ ಅ ಟೈಮ್ ಈ ಕೆಲಸವನ್ನ ಮಾಡ್ತಿರ್ತದೆ, ತನ್ನನ್ನು ತಾ ತಿರುಗುವಂತ ಇರ್ತದೆ, ಹಗರ ಸೂರ್ಯನನ್ನು ಕೂಡ ತಿರುಗುವಂತ ಬರ್ತದೆ. ತನ್ನನ್ನು ತಾ ತಿರುಗುವಂತ ಸಮಯವನ್ನ ಒಂದು ದಿನ ಅಂತ ಕರಿತೀವಿ ನಾವು. ಸೂರ್ಯನನ್ನ ಯಾವಾಗ ತಿರುಗುವಂತ ಬರ್ತದೆ ಅದಕ್ಕೆ ನಾವು ಒಂದು ವರ್ಷ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ನಾಗ ದಿನ ಏನ್ ತಿರುಗ್ತದಲ್ಲ, ಅವಾಗ ನಾವು ಒಂದು ದಿನದಲ್ಲಿ ಎರಡು ಭಾಗ ಮಾಡ್ತೀವಿ, ಒಂದು ಹಗಲು ಒಂದು ರಾತ್ರಿ ಅಂತ ಹೇಳಿ. ಆಗ ನಾವು ಭೂಮಿ ತಿರುಗುವಾಗ ನಕ್ಷತ್ರಗಳು ಕಾನ್ಸ್ಟೆಂಟ್ ಆಗಿರ್ತಾವ, ಅದರ ಸ್ಥಾನದಲ್ಲೇ ಅವು ಭದ್ರವಾಗಿ ಇರ್ತವೆ. ಬಟ್ ಯಾವಾಗ ಸೂರ್ಯ ಬಂದಿರ್ತಾನೋ ಅಂದ್ರೆ ಹಗಲಿನಲ್ಲಿ ಸೂರ್ಯನ ಪ್ರಕಾಶಮಾನವಾದಂತಹ ಪ್ರಖರವಾದ ಬೆಳಕಿನ ಕಾರಣದಿಂದ ನಾವು ನಕ್ಷತ್ರವನ್ನ ನೋಡಕ್ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಭೂಮಿಗೆ ಸಮೀಪವಾದಂತಹ ನಕ್ಷತ್ರನ ಸೂರ್ಯ, ಅವನನ್ನು ಮೀರಿ ಅದೆಷ್ಟೋ ಲಕ್ಷ ಕಿಲೋಮೀಟರ್, ಅದೆಷ್ಟೋ ಕೋಟಿ ಕಿಲೋಮೀಟರ್ ಬೇರೆ ಬೇರೆ ನಕ್ಷತ್ರಗಳು ದೂರ ದೂರ ಇದಾವೆ. ಹಾಗಾಗಿ ನಮ್ಗೆ ಸೂರ್ಯ ಕಾಣುವ ಕಾರಣ ಬೇರೆ ಉಳಿದ ಯಾವ ನಕ್ಷತ್ರಗಳು ಕೂಡ ಕಾಣುವುದಿಲ್ಲ. ಓಕೆ ಸರ್. ಸರ್, ಇನ್ನೊಂದು ಕ್ವಶನ್ ರೀ, ಕೆಲವು ವೇಳೆ ಪರ್ವತಾರೋಹಿಗಳಿಗೆ ರಕ್ತಸ್ರಾವವಾಗ್ತೈತ್ರಿ, ಅದಕ್ಕೆ ಕಾರಣ ಏನ್ರಿ? ಓಕೆ, ಪರ್ವತಾರೋಹಿಗಳು ಅಂದ್ರೆ ಪರ್ವತವನ್ನ ಏರುವಂತಹ ವ್ಯಕ್ತಿಗಳು, ಮುಖ್ಯವಾಗಿ ಈ ಹಿಮಾಲಯ ಪರ್ವತಗಳಾಗಿರ್ಬಹುದು, ಮೌಂಟ್ ಎವರೆಸ್ಟ್ ಗಳಂತಹ ಪರ್ವತ. ಈಗ ಇತ್ತೀಚಿನ ಜನರೇಷನ್ ಅಂತೂ ಪರ್ವತ ಹತ್ತೋದೊಂದು ಫ್ಯಾಷನ್ ಆಗಿಬಿಟ್ಟದೆ. ಅದ್ರೊಳಗು ಈ ಟ್ರೆಕ್ಕಿಂಗ್ ಅನ್ನುವಂತ ಹೆಸರಿನಾಗ ಅಲ್ಲಿ ಗುಡ್ಡ ಬೆಟ್ಟಗಳನ್ನ ಹತ್ತಿರ್ತಾರೆ. ಈ ನಮ್ಮ ಸುತ್ತಮುತ್ತ ಇರುವಂತಹ ಗುಡ್ಡ ಬೆಟ್ಟಗಳದೇನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಸಂಭವ. ಬಟ್ ದೊಡ್ಡ ದೊಡ್ಡ ಸುಮಾರು 9 ಕಿಲೋಮೀಟರ್ನಷ್ಟು ಎತ್ತರವಿರುವಂತಹ ಮೌಂಟ್ ಎವರೆಸ್ಟ್ ಇರುವಾಗ ಸುಮಾರು 8 ಕಿಲೋಮೀಟರ್ 8.5 ಕಿಲೋಮೀಟರ್ನಷ್ಟು ಎತ್ತರವಿರುವಂತಹ ಕೆ2 ಗಾಡ್ವಿನನ್ನ ಏರುವಾಗ ಯಾಕೆ ಈ ರೀತಿಯಾದಂತಹ ಪರಿಣಾಮ ಸಂಭವಿಸ್ತಾವು, ಮೂಗಿನಲ್ಲಿ ರಕ್ತಸ್ರಾವ ಯಾಕೆ ಆಗ್ತದ ಅನ್ನೋದನ್ನ ನಾವು ಸೈಂಟಿಫಿಕ್ ರೀಸನ್ ಹೋಯ್ದು ಅಂದ್ರೆ, ಗಾಳಿಯ ಪ್ರಮಾಣ, ಗಾಳಿಯಲ್ಲಿರುವಂತಹ ಮುಖ್ಯವಾಗಿ ಆಕ್ಸಿಜನ್ ನ ಪ್ರಮಾಣ ವಾತಾವರಣದಲ್ಲಿ, ನಿಮ್ಗೆಲ್ಲರಿಗೂ ಗೊತ್ತೈತಿ, ನಾವು ವಿಜ್ಞಾನದಾಗ ಓದಿರ್ತೇವೆ, ವಾತಾವರಣದಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ಇದೆ ಅಂತ ಹೇಳಿದ್ರು. ಬಟ್ ಭೂಮಿಯ ಮೇಲ್ಪದರವನ್ನ ಗಮನಿಸಿಕೊಂಡ್ರೆ, ಭೂಮಿಯ ಮೇಲ್ಭಾಗವನ್ನ ಗಮನಿಸಿಕೊಂಡ್ರೆ ಹೆಚ್ಚಾಗಿ ಆಕ್ಸಿಜನ್ ಕಂಡುಬರ್ತಾವೆ. ನಾವೆಲ್ಲ ಭೂಮಿಯ ಮೇಲೆ ವಾಸ ಮಾಡುವುದರಿಂದ ಅಧಿಕ ಪ್ರಮಾಣದ ಅಥವಾ ನಿಯಮಿತವಾದಂತಹ ಆಕ್ಸಿಜನ್ ಸಿಕ್ಕೇ ಸಿಗ್ತದೆ. ಯಾವಾಗ ನಾವು ಈ ವಾತಾವರಣ ಅಥವಾ ಈ ಭೂಮಿಯ ಪದರವನ್ನ ಬಿಟ್ಟು ಮೇಲೆ ಹೋಗಕ್ ಸ್ಟಾರ್ಟ್ ಮಾಡ್ತೀವಿ, ಆಕ್ಸಿಜನ್ ನ ಪ್ರಮಾಣ ಕಡಿಮೆ ಆಗುವಂತ ಹೋಗ್ತದೆ. ಹಾಗಾಗಿ ಯಾವಾಗ ಆಕ್ಸಿಜನ್ ನ ಪ್ರಮಾಣ ಕಡಿಮೆ ಆಗ್ತದ ಅಂದ್ರೆ, ಯಾವಾಗ ನಮಗೆ ಆಕ್ಸಿಜನ್ ನ ಕೊರತೆ ಉಂಟಾಗ್ತೈತಿ, ಮೂಗಿನಲ್ಲಿ ಇರುವಂತಹ ನೋಮನಾಳಗಳು ಅಂದ್ರೆ ಸಣ್ಣ ಸಣ್ಣ ರಕ್ತನಾಳಗಳು ಚರ್ಮ ಕಂಡುಕೊಂಡಿರ್ತಾವ ಒಳಗ್ ಮೂಗಿನಲ್ಲಿ, ಅವು ಆಕ್ಸಿಜನ್ ಕೊರತೆ ಅಂದ್ರೆ ಒಡೆಯಕ್ ಸ್ಟಾರ್ಟ್ ಮಾಡ್ತಾವ ರಕ್ತನಾಳಗಳು. ಹಾಗಾಗಿ ಒಡೆದವು ಮೂಗಿನಲ್ಲಿ ರಕ್ತಸ್ರಾವವನ್ನ ಉಂಟು ಮಾಡ್ತಾವ. ಒನ್ ಆಫ್ ದ ಸೆನ್ಸಿಟಿವ್ ಆದಂತಹ ಲೋಮನಾಳಗಳು ಇರ್ತಾವ. ಹಾಗಾಗಿ ನಾವು ಓನ್ಲಿ ಪರ್ವತಾರೋಹ ಮಾಡುವಾಗ ಅಷ್ಟೇ ಅಲ್ಲ, ವಿಮಾನಗಳಲ್ಲಿ ಹೋಗುವಾಗ ನೀವು ನೋಡಿರ್ಬಹುದು, ಒಬ್ಬೊಬ್ಬರಿಗೆ ಬಹಳ ಸೆನ್ಸಿಟಿವ್ ಆಗಿರ್ತಾರಲ್ಲ, ಅವ್ರಿಗೆ ಮೂಗಿನಲ್ಲಿ ರಕ್ತ ಬರ್ತಿರ್ತದೆ. ಅಥವಾ ಎತ್ತರದ ಪ್ರದೇಶಗಳಲ್ಲಿ ಎಲ್ಲೇ ಹೋಗುವಾಗ ನಮಗೆ ಮೂಗಿನಲ್ಲಿ ರಕ್ತ ಬರೋದು ಕಂಡು ಬರ್ತದೆ, ಅದರ ರೀಸನ್ ಇದು. ಓಕೆ ಸರ್, ಥ್ಯಾಂಕ್ಸ್ ರೀ. ಸರ್, ನೆಕ್ಸ್ಟ್ ಕ್ವಶನ್ ರೀ, ಮಿಂಚು ಕಂಡ ಮೇಲಿನ ಗುಡುಗಿನ ಶಬ್ದ ಕೇಳಿಸ್ತೈತಿ, ಅದ್ ಯಾಕ್ರಿ? ಮಿಂಚು ಫಸ್ಟ್ ಬರ್ತದ, ಆಮೇಲೆ ಗುಡುಗು ಬರ್ತದ. ದಿಸ್ ಇಸ್ ನಾಟ್ ಅ ಕಾಮನ್ ಕ್ವಶನ್. ಓಕೆ, ಎಲ್ಲರ ಅಂದ್ರೆ ಈ ಕ್ವಶನ್ ಬಗ್ಗೆ ಚರ್ಚೆ ಮಾಡೇ ಮಾಡಿರ್ತಾರೆ ಸ್ಕೂಲ್ಗಳಲ್ಲಿ ಕೂಡ, ನಾವು ನೋಡೇ ನೋಡಿರ್ತೀವಿ. ಮಿಂಚಾದ್ಮೇಲೆ ಗುಡುಗು ಬರಕ್ ಏನ್ ಕಾರಣ, ಇದು ಜಸ್ಟ್ ಇದಕ್ಕೆ ಏನ ರೀಸನ್ ಅಂದ್ರೆ, ಬೆಳಕು ಮತ್ತು ಶಬ್ದ ಈ ಎರಡು ಕಾನ್ಸೆಪ್ಟ್ ನಮಗೆ ಏನಾದ್ರೂ ಬರ್ತಿದ್ವು ಅಂದ್ರೆ, ನಾವು ಮಿಂಚು ಮತ್ತು ಗುಡುಗಿನ ಕಾನ್ಸೆಪ್ಟ್ ಕೂಡ ಬರ್ತದೆ. ನಿಮ್ಗೆಲ್ಲರಿಗೂ ಬರ್ತದೆ, ಮಿಂಚು ಅಂದ್ರೆ ಬೆಳಕು, ಮಿಂಚು ಅಂದ್ರೆ ಬೆಳಕು, ಗುಡುಗು ಅಂದ್ರೆ ಶಬ್ದ. ನಾವು ಮಳೆ ಬರುವಾಗ ಏನು, ಮೇಲೆ ಮೋಡ ಡಿಕ್ಕಿಯಾಗಿ ಮಳೆ ಬರ್ತದೆ. ಮೋಡ ಡಿಕ್ಕಿ ಆದಾಗ ಡಿಕ್ಕಿ ಒಂದೇ ಪ್ರೊಸೆಸ್ ಅದು, ಅವಾಗ್ಲೇನೆ ಮಿಂಚು ಬರೋದು, ಅವಾಗ್ಲೇನೆ ಗುಡುಗು ಬರೋದು, ಅಲ್ಲಿ ನಡೆಯುವಂತ ಪ್ರೊಸೆಸ್. ಬಟ್ ನಮಗ್ ಕೇಳುವಾಗ ಯಾಕೆ ಲೇಟ್ ಆಗ್ತದ ಗುಡುಗು ಅಂದ್ರೆ, ಮಿಂಚು ಬೆಳಕು, ಬೆಳಕಿನ ತೀವ್ರತೆ ನೋಡಿದ್ವು ಅಂದ್ರೆ ಅಥವಾ ಬೆಳಕಿನ ಹರಿವಿನ ಪ್ರಮಾಣ ಅಥವಾ ಬೆಳಕಿನ ವೇಗ ನೋಡಿದ್ವು ಅಂದ್ರೆ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ ಬೆಳಕು 3 ಲಕ್ಷ ಕಿಲೋಮೀಟರ್
ದೂರವನ್ನ ಚಲಿಸ್ತದ. ಆದ್ರೆ ಶಬ್ದ ಹಾಗಲ್ಲ, ಶಬ್ದ ನಿರ್ವಾತದಲ್ಲಿ ಚಲನೆ ಮಾಡುವುದಿಲ್ಲ, ವಾತಾವರಣದಲ್ಲಿ 330 ms/s ಚಲಿಸ್ತದ. ಹಾಗೂ ನೀರಿನಲ್ಲಿ ಶಬ್ದದ ವೇಗ ಎಷ್ಟೈತೆ ಅಂದ್ರೆ 1500 ms/s. ಮತ್ತೆ ಯಾವುದೇ ಉಕ್ಕಿನಂತಹ ಅಥವಾ ಲೋಹದಂತಹ ವಸ್ತುಗಳಲ್ಲಿ ನಾವೇನಾದ್ರೂ ಶಬ್ದ ಮಾಡಿದ್ವಿ ಅಂದ್ರೆ ಅಲ್ಲಿ 5000 ms/s ಅಂದ್ರೆ ಒಂದು ಸೆಕೆಂಡಿಗೆ 5000 m ದೂರ ಹೋಗ್ತದೆ. 5000 m ಮೀನ್ಸ್ ವಾಟ್? 5 km ಅನ್ನ. ನಾವು ಅಂತಹ ಘನ ವಸ್ತುಗಳಲ್ಲಿನ ಜಸ್ಟ್ 5 km ನ ನೋಡ್ತೀವಿ. ಬೆಳಕಿನ ವೇಗಕ್ಕೆ ಕಂಪೇರ್ ಮಾಡಿದ್ರೆ ಶಬ್ದ ಯಾವುದೇ ರೀತಿಯಾದಂತಹ ಕಾಂಪಿಟೇಟರ್ ಅಲ್ಲ. ಬೆಳಕು 300,000 km/s, ಒಂದು ಸೆಕೆಂಡಿಗೆ 300,000 ಹೋಗ್ತದೆ. ನಿರ್ವಾತದಲ್ಲಿ ಇನ್ನೂ ಸ್ಪೀಡ್ ಆಗಿ ಹೋಗ್ತದೆ ಬೆಳಕು. ಬಟ್ ಶಬ್ದ ನಿರ್ವಾತದಲ್ಲಿ ಚಲಿಸುವುದೇ ಇಲ್ಲ. ಸರ್, ಹಾಗಾದ್ರೆ ನಿರ್ವಾತ ಅಂದ್ರೆ ಏನು? ನಿರ್ವಾತ ಅಂದ್ರೆ ಯಾವುದೇ ವಾತಾವರಣ ಇಲ್ಲದಂತಹ ಸ್ಥಿತಿಯನ್ನ ನಾವು ನಿರ್ವಾತ ಅಂತ ಹೇಳಿ ಕರಿತೀವಿ. ಹಾಗಾಗಿ ನಮಗೆ ಮಿಂಚು ಕಂಡ ಮೇಲೆ ಗುಡುಗು ಕಾಣಲು ಕಾರಣ, ಇದೊಂದು ರೀಸನ್. ಓಕೆ ಸರಿ. ಸರಿ, ಇನ್ನೊಂದ್ ಕ್ವಶನ್ ರೀ, ಹಾಲು ಕಾಯಿಸಿದಾಗ ಉಕ್ತೈತ್ರಿ, ಬಟ್ ನೀರ್ ಕಾಯಿಸಿದಾಗ ಕುದಿತೈತ್ರಿ, ಅದಕ್ಕೆ? ಓಕೆ, ಹಾಲು ಕಾಯಿಸಿದಾಗ ಉಕ್ತೈತೆ ಅಂದ್ರೆ ಇಲ್ಲಿ ಹಾಲು ದ್ರವ ವಸ್ತು, ನೀರು ದ್ರವ ವಸ್ತು, ಅಲ್ಲಿ ಯಾಕೆ ಈ ಪ್ರೊಸೆಸ್ ಆಗಂಗಿಲ್ಲ, ಇಲ್ಲಿ ಯಾಕೆ ಇದಾಗ್ತೈತಿ ಅನ್ನೋದು ಕ್ವಶನ್. ಓಕೆ, ವೆರಿ ಗುಡ್ ಕ್ವಶನ್. ಹಾಲು ಕಾಯಿಸಿದಾಗ ಉಕ್ಕತೈತಿ, ನೀರ್ ಕಾಯಿಸಿದಾಗ ಯಾಕೆ ನೀರ್ ಕುದಿತೈತಿ, ಉಕ್ಕಂಗಿಲ್ಲ ಯಾಕೆ? ಹಾಲಿನಲ್ಲಿ ಕೊಬ್ಬಿನ ಅಂಶ ಇರ್ತದೆ, ಫ್ಯಾಟ್ ಇರ್ತದೆ ಹಾಲಿನಲ್ಲಿ, ಫ್ಯಾಟ್. ಅದನ್ನ ನಾವು ಕಾಯಿಸಿದಾಗ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಒಳಗೆ ನಾವು ಕಾಯಿಸ್ಬೋದು? ಕಾಯಿಸಿದಾಗ ಅದು ಕೆನೆ ಪದರವನ್ನ ಉಂಟು ಮಾಡ್ತದೆ, ತನ್ನ ಮೇಲ್ಪದರದ ತನ್ನ ಸರ್ಫೇಸ್ ಏರಿಯಾದಲ್ಲಿ ಕೆನೆಯನ್ನ ಉಂಟು ಮಾಡಿ ಆಮೇಲೆ ಅದು ಅದೇ ಕೆನೆ ಮ್ಯಾಗ್ ಉಕ್ಕಕ್ ಸ್ಟಾರ್ಟ್. ಇದು ಹಾಲಿನಲ್ಲಿ ಕೊಬ್ಬಿನಾಂಶದ ಮೂಲಕ ನಡೆಯುವಂತ ಒಂದು ಘಟನೆ. ಬಟ್ ನೀರಿನಲ್ಲಿ ಯಾವುದೇ ರೀತಿಯಾದಂತಹ ಕೊಬ್ಬಿನಾಂಶ ಕಂಡು ಬರಂಗಿಲ್ಲ. ನೀರನ್ನ ನಾವು ಎಷ್ಟೇ ಕಾಯಿಸಿದ್ರೂ ಅದು ಕುದಿತೈತಿ, ಕುದ್ದು ಆವಿಯಾಗಿ ಹೋಗ್ತದೆ. ನೀರು 100 ಡಿಗ್ರಿ ಸೆಲ್ಸಿಯಸ್ ಒಳಗೆ ಆವೀಕರಣ ಆಗ್ತದೆ. 100 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏನಾದ್ರೂ ನೀರಿಗೆ ಉಂಟಾಯ್ತು ಅಂದ್ರೆ ಅದು ಆವಿಯಾಗಕ್ಕೆ ಸ್ಟಾರ್ಟ್ ಆಗ್ತದೆ. ನೀರಿನ ಮೂರನೇ ಸ್ಥಿತಿ, ನೀರು ಮಂಜುಗಡ್ಡೆ ಆಗ್ತದೆ ತಂಪಾದಾಗ, ನೀರು ಮಿಡ್ ವಾತಾವರಣದಾಗ ಅಥವಾ ಕೊಠಡಿ ತಾಪಮಾನದಲ್ಲಿ ನೀರಾಗಿರ್ತದೆ. ಹೆಚ್ಚಿನ ತಾಪಮಾನ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ನಾವು ಏನಾದ್ರೂ ತಾಪಮಾನ ಕೊಟ್ಟಿವಿ ಅಂದ್ರೆ ಅದು ಆವಿಯಾಗಿ ಹೋಗ್ತದೆ. ಇದನ್ನ ಆವೀಕರಣ ಅಂತ ಕರಿತೀವಿ, ವ್ಯಾಪರೇಷನ್ ಅಂತ ಇಂಗ್ಲಿಷ್ ಕರೀತಾರೆ. ಇದೇ ರೀತಿ ನಾವು ಇನ್ನೊಂದು ವರ್ಡ್ ಅನ್ನ ನೋಡಬಹುದು ಅಂದ್ರೆ ಬಾಷ್ಪೀಕರಣ ನೋಡಬಹುದು. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಆಗ್ತದೆ, ಸಸ್ಯಗಳಲ್ಲಿ ಬಾಷ್ಪೀಕರಣ ಆಗ್ತದೆ ಅನ್ನೋದನ್ನ ನೀವು ಕೇಳಿರ್ಬೋದು, ಪಠ್ಯಪುಸ್ತಕಗಳಲ್ಲಿ ಇರ್ತದೆ. ಹಾಗಾದ್ರೆ ಸರ್, ಬಾಷ್ಪೀಕರಣಕ್ಕೂ ಆವೀಕರಣಕ್ಕೂ ಏನ್ ಡಿಫ್ರೆನ್ಸ್ ಮಾಡಬಹುದು ನೀವು ಅಂತ ಕೇಳಿದ್ರೆ, ಯಾವಾಗ ನೀರನ್ನು 100 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕೊಟ್ಟು ಕಾಯಿಸಿದ್ವು ಅಂದ್ರೆ ಅವಾಗ ಹೋಗುವಂತಹ ಆವಿಯನ್ನ ನಾವು ಆವೀಕರಣ ಅಂತ ಕರಿತೀವಿ. 100 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇಲ್ಲದೆ ನೀರು ಆವಿ ಆಗ್ತದೆ ಸೂರ್ಯನ ತಾಪಮಾನದಲ್ಲಿ, ಸಸ್ಯಗಳಲ್ಲಿ ಆಗ್ತಿರ್ತದೆ. ಅಂತಹವುಗಳಿಗೆ ನಾವು ಬಾಷ್ಪೀಕರಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಹೊರಗೆ ಹೋಗಿ ಒಂದೆರಡು ಹನಿ ನೀರನ್ನ ಹಾಕ್ರಿ, ಅದು ಆವಿ ಆಗ್ತದೆ, 100% ಆಗ್ತದೆ, ಸೂರ್ಯನ ಬೆಳಕಿಗೆ ಆವಿ ಆಗಿ ಆಗ್ತದೆ. ಬಟ್ ಅದು 100 ಡಿಗ್ರಿ ಸೆಲ್ಸಿಯಸ್ ಕುದಿಂಗಿಲ್ಲ, ಉಷ್ಣಾಂಶ ಇರಂಗಿಲ್ಲ, ಆದ್ರೂ ಆವಿ ಆಗತ್ತೆ, ಬಿಕಾಸ್ ಆಫ್ ದಟ್ ಇಸ್ ಬಾಷ್ಪೀಕರಣ. ಅದಕ್ಕೆ ನಾವು ಬಾಷ್ಪೀಕರಣ ಅಂತೀವಿ. ಯಾವಾಗ ನಾವು ಒಲಿನಾಗ ನೀರು ಕುದಿಸಿ ಆವಿ ಮಾಡ್ತೋ ಅದು ಆವಿಕರಣ. ಈ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಹಾಲು ಉಕ್ಕತೈತಿ, ನೀರು ಉಕ್ಕಂಗಿಲ್ಲ ಅಂದ್ರೆ ಹಾಲಿನೊಳಗಿರುವಂತ ಫ್ಯಾಟ್ ಕೊಬ್ಬಿನಾಂಶ ಇರುತ್ತೆ. ಓಕೆ ಸರ್, ಅಂದ್ರೆ ಇದಕ್ಕೆ ಕಾರಣ ಇದ್ದಿದ್ದನ್ನ ಹಾಲ್ ಮೇಲೆ ಇರುತ್ತೆ ಫ್ಯಾಟ್ ಹಾಲ್ ನೋಡಿದಿರುವಂತ ಫ್ಯಾಟ್, ಅದಕ್ಕೆ ಮೇನ್ ರೀಸನ್. ಹಾಗಾಗಿ ನಾವು ಕೆನೆ ಪದರವನ್ನು ಮಾಡ್ಕೊಂಡು ಉಕ್ಕಕ್ ಸ್ಟಾರ್ಟ್. ಓಕೆ ಸರ್, ಇನ್ನೊಂದ್ ಲಾಸ್ಟ್ ಕ್ವಶನ್ ರೀ. ಓಕೆ, ಸೋಡಿಯಂ ಮತ್ತು ಪೊಟ್ಯಾಶಿಯಂ ಅನ್ನ ಸೀಮೆ ಎಣ್ಣೆ ಒಳಗೆ ಸಂಗ್ರಹಿಸಿರ್ತಾರೆ. ಸೋಡಿಯಂ ಮತ್ತು ಪೊಟ್ಯಾಶಿಯಂಗಳು ಅತ್ಯಂತ ಮೃದುವಾದಂತಹ ಲೋಹಗಳು. ನಾವೀಗ ಲೋಹಗಳು ಕಾನ್ಸೆಪ್ಟ್ ಅನ್ನ ನೋಡಕತ್ತು ಅಂದ್ರೆ ನಮ್ಮ ಜಗತ್ತಿನಲ್ಲಿ ನಮ್ಮ ವಿಜ್ಞಾನ ಲೋಕದಲ್ಲಿ ಹಲವಾರು ರೀತಿಯ ಲೋಹಗಳಿದಾವೆ. ದ್ರವ ರೂಪದ ಲೋಹ ಅದ, ಗಟ್ಟಿಯಾದಂತಹ ಲೋಹ ವಸ್ತುಗಳಿದಾವು. ಇದರೊಳಗ ಮೃದುವಾದಂತಹ ಲೋಹ ವಸ್ತುಗಳು ಯಾವುವು ಅಂದ್ರೆ ಅವು ಸೋಡಿಯಂ ಮತ್ತು ಪೊಟ್ಯಾಶಿಯಂ. ಇವೆರಡು ಇಡೀ ಲೋಹಗಳ ಜಗತ್ತಿನಲ್ಲಿ ಅತ್ಯಂತ ಕ್ರಿಯಾಶೀಲ ಲೋಹಗಳು. ಸರ್, ಕ್ರಿಯಾಶೀಲ ಅಂದ್ರೆ ಏನು? ಇದ್ರ ಮೀನಿಂಗ್ ಏನು ಅಂದ್ರೆ, ಕ್ರಿಯಾಶೀಲ ಅಂದ್ರೆ ಯಾವುದೇ ವಸ್ತುಗಳ ಜೊತೆ ಬಹುಬೇಗನೆ ರಿಯಾಕ್ಟ್ ಆಗೋದು, ಬಹುಬೇಗನೆ ರಿಯಾಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ನೀವು ಸೋಡಿಯಂ ಅನ್ನ ಅಥವಾ ಪೊಟ್ಯಾಶಿಯಂ ಅನ್ನ ತೆಗೆದು ಗಾಳಿ ಒಳಗಿಟ್ರಂದ್ರೆ ಗಾಳಿಯಲ್ಲಿ ಉರಿ ಹತ್ತಕ್ ಸ್ಟಾರ್ಟ್ ಆಗ್ತದೆ ಆಕ್ಸಿಜನ್ ಜೊತೆ ವರ್ತಿಸಿ. ಅಂದ್ರೆ ಸೋಡಿಯಂಗ ಪೊಟ್ಯಾಶಿಯಂಗ ಒಟ್ಟ ಆಕ್ಸಿಜನ್ ಆಗಿ ಬರಂಗಿಲ್ಲ, ಒಟ್ಟ ಆಕ್ಸಿಜನ್ ಆಗಿ ಬರಂಗಿಲ್ಲ. ಇನ್ನ ಸರ್, ಬ್ಯಾಡ್ರಿ ನೀರ್ನೆಗಳು ಅಂತ ನೀರ್ನಾಗ ಏನಾದ್ರು ಇಟ್ಟರೆ ಅಂದ್ರೆ ನೀರ್ನಾಗೂ ಆಕ್ಸಿಜನ್ ಇರ್ತದೆ, ನೀರು ಕೂಡ H2O, ನೀರ್ನಾಗೂ ಆಕ್ಸಿಜನ್ ಇರ್ತದೆ. ಅಲ್ಲಿರುವಂತ ಆಕ್ಸಿಜನ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಅಲ್ಲಿ ಉರಿ ಇರ್ತದೆ. ನೀವು ಬೇಕಾದ್ರೆ ಸೋಡಿಯಂನ ಒಂದು ತುಂಡನ್ನ ನೀರ್ನಾಗ ಹೋಗುದು ನೋಡ್ರಿ, ನೀರ್ನಾಗ ಉರಿ ಹತ್ತೈತಿ ಸೋಡಿಯಂ. ಈಗ ಹಲವಾರು ಮಂತ್ರವಾದಿಗಳು ತೆಂಗಿನಕಾಯಿನಾಗ ಉರಿ ಹಸ್ತಾರ ನೋಡ್ರಿ, ತೆಂಗಿನ ಕುಚ್ಚದಾಗ ಒಳಗೆ ಸೋಡಿಯಂ ಇಟ್ಟಿರ್ತಾರ, ಅದ್ರ ಮ್ಯಾಗ ಯಾವಾಗ ನೀರು ಗೋಸ್ತವು ನೀರಿನಲ್ಲಿರುವ ಆಕ್ಸಿಜನ್ ಜೊತೆ ವರ್ತನೆ ಮಾಡಿದ ಉರಿ ಹತ್ತಕ್ ಸ್ಟಾರ್ಟ್ ಆಗ್ತದೆ. ಸೋಡಿಯಂ ಒಟ್ಟ ಆಕ್ಸಿಜನ್ ಆಗಿ ಬರಂಗಿಲ್ಲ, ಸೋಡಿಯಂ ಆಗಿದೆ, ಪೊಟ್ಯಾಶಿಯಂ ಆಗಿದೆ, ಇವೆರಡೂ ಕೂಡ ಲೋಹಗಳು. ಇವಕ್ಕೆರಡಕ್ಕೂ ನಾವು ವಿಜ್ಞಾನದೊಳಗ
ಅಣ್ಣ ತಮ್ಮ ಅಂತ ಕೂಡ ಕರಿಬಹುದು, ಯಾಕಂದ್ರೆ ಎರಡರ ಗುಣಲಕ್ಷಣ ಸೇಮ್. ಹಾಗಾಗಿ ಆಕ್ಸಿಜನ್ ಇಲ್ಲದೆ ಇರುವಂತಹ ಸೀಮೆ ಎಣ್ಣೆಯಲ್ಲಿ ಅದನ್ನು ಸಂಗ್ರಹಿಸಿರ್ತಾರೆ. ಸೀಮೆ ಎಣ್ಣೆಯಲ್ಲಿ ಯಾವುದೇ ತರಹದ ಆಕ್ಸಿಜನ್ ಪ್ರಮಾಣ ಇರಂಗಿಲ್ಲ, ಹಾಗಾಗಿ ಅಲ್ಲಿ ಅದು ಸೇಫ್ ಆಗಿರ್ತದೆ ಅಂತ ಹೇಳಿ ಸೀಮೆ ಎಣ್ಣೆಯಲ್ಲಿ ಈ ಎರಡು ಲೋಹಗಳನ್ನ ಶೇಖರಣೆ ಮಾಡಿ ಇಡುತ್ತೆ. ಓಕೆ ಸರ್, ಅಂದ್ರೆ ಆಕ್ಸಿಜನ್ ಜಲ್ದಿ ರಿಯಾಕ್ಟ್ ಆಗ್ತಾವ ಅಂತ ಹೇಳಿ ಸೀಮೆ ಎಣ್ಣೆ ಜಲ್ದಿ ರಿಯಾಕ್ಟ್ ಆಗ್ತದೆ, ಸೋಡಿಯಂ ಮತ್ತು ಪೊಟ್ಯಾಸಿಯಂ. ಈಗ ಜಲ್ದಿ ರಿಯಾಕ್ಟ್ ಆಗದೆ ಇರುವಂತಹ ಲೋಹಗಳನ್ನ ನೋಡಿದಾದ್ರೆ ನಾವು ಮೋಸ್ಟ್ ಪ್ರಾಬಬಲಿ ಈಗ ನೀವು ಬಂಗಾರವನ್ನ ಚಿನ್ನವನ್ನ ನೋಡಿದ್ರೆ ಅದು ಯಾರ ಜೊತೆನೂ ರಿಯಾಕ್ಟ್ ಆಗಿಲ್ಲ. ಚಿನ್ನ ನೀವು ಗಾಳಿಯಲ್ಲಿ ತೆಗೆದಿಟ್ರು ಸೇಮ್, ನೀರ್ ಮೇಲೆ ಇಟ್ಟರು ಸೇಮ್. ಅದಕ್ಕೆ ನಾವು ಕಡಿಮೆ ಕ್ರಿಯಾಶೀಲ ಲೋಹ ಅಂತ ಕರಿಬಹುದು. ಅದು ಕಡಿಮೆ ಕ್ರಿಯಾಶೀಲ ಲೋಹ, ಇದು ಹೆಚ್ಚಿನ ಕ್ರಿಯಾಶೀಲ ಲೋಹ. ನಾವು ರಾಸಾಯನಿಕ ಕ್ರಿಯೆಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ತಿಳ್ಕೊಬಹುದು. ಓಕೆ ಸರ್, ಥ್ಯಾಂಕ್ಸ್ ರೀ, ಎಲ್ಲಾ ಕ್ವಶನ್ಗೂ ಚೆನ್ನಾಗಿ ಆನ್ಸರ್ ಮಾಡಿ, ಎಲ್ಲಾ ಕ್ವಶನ್ಸ್ ಕ್ಲಿಯರ್ ಆದ್ರು ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು.